ಗರ್ಭಿಣಿಯ ಗರ್ಭಭಾಗಕ್ಕೆ ಕೈ ಹಾಕಿದ ದುರುಳರು ಜಲಾಶಯಕ್ಕೆ ಭಾರಿ ಪ್ರಮಾಣದಲ್ಲಿ ನಷ್ಟ ಉಂಟು ಮಾಡಿದ್ದಾರೆ. ಆ ಮಹಾ ದುರಂತದಲ್ಲಿ ಕೆಲಸ ಮಾಡಿದ ಸಿಬ್ಬಂದಿಗಳೇ ನಮ್ಮ ಮುಂದೆ ಬಾಯ್ಬಿಟ್ಟಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಕಬಿನಿ ಡ್ಯಾಮ್ಗೆ ಅಪಾಯವಂತೂ ಕಟ್ಟಿಟ್ಟ ಬುತ್ತಿ ಅನ್ನೋದು ಅಲ್ಲಿನ ನೌಕರರ ದೃಢವಾದ ಮಾತು. ಡ್ಯಾಮ್ ರಿಪೇರಿ ಕಾರ್ಯದಲ್ಲಿ ಭಾಗಿಯಾಗಿದ್ದ ನೌಕರರ ಮಾತು. ತುಂಬಾ ದೊಡ್ಡ ಮಟ್ಟದ ಅಪಾಯ ಅಂತೂ ಕಾದಿದೆ ಮುಂದಕ್ಕೆ. ಹೌದು ಸರ್, ಅದು ತುಂಬಾ ದೊಡ್ಡ ಮಟ್ಟದ ಅಪಾಯ ಕಾದಿದೆ. ಅದರಿಂದ ಕೆಲವು ರೈತರಿಗೆ ಮತ್ತು ಲಕ್ಷಾಂತರ ಜನ ಜೀವಹಾನಿಯಾಗ್ಬೋದು, ಮತ್ತು ಬಡ ಕುಟುಂಬಗಳೆಲ್ಲ ನಿರ್ಣಾಮ ಹೊಂದ್ತವೆ ಸರ್ ಇದರಿಂದ. ಓಕೆ, ಹಂಗಾರೆ ಇದು ಜಲಾಶಯ ಭರ್ತಿ ಆದರೆ ಮಾತ್ರ ಈ ಪರಿಣಾಮನ, ಅಥವಾ ನೀರು ತುಂಬಿದ್ರೆ ಆಗುತ್ತೆ? ಜಲಾಶಯ ಭರ್ತಿ ಆದ್ರೂ ಆಗುತ್ತೆ ಸರ್, ಬಟ್ ಏನಾದರೂ ಈ ಕಳಪೆ ಕಾಮಗಾರಿಕೆ ಮಾಡೋದ್ರಿಂದ ಏನಾದರೂ ಲೀಕೇಜ್ ಆಯಿತು ಅಂದ್ರೆ ಆಗ ಸಂಭವನೀಯತೆ ಉಂಟು ಸರ್ ಇದರಿಂದ. ಬೆಲ್ಮೋತ್ ಕಾಮಗಾರಿಗಾಗಿ ನಿಮ್ಮ ಎಲ್ಲ ಸಿಬ್ಬಂದಿಯನ್ನು ಕೂಡ ಡ್ಯಾಮ್ ಒಳಗಡೆ 3 ದಿವಸ ಕೂಡಾಟ್ಟಿದ್ರು. ಹಾಂ, ಓಕೆ ಸರ್. ಅಲ್ಲಿ ಏನಾದರೂ ನಿಮ್ಗೆ ಏನೋ ಸೌಲತ್ತು ಏನಾದ್ರು ಕೊಟ್ಟಿದ್ರು ಸರ್? ಸೇಫ್ಟಿ ಅಂತ ಏನೂ ಇರಲಿಲ್ಲ ಸರ್ ನಮಗೆ, ಆದರೆ ನಾವು ಹೋಗಿ ಕೆಲಸ ಮಾಡಬೇಕು ಅಷ್ಟೇ. ಕೆಲಸ ಮಾಡಲಿಲ್ಲ ಅಂದರೆ ಹೋಗಪ್ಪ ನೀನು ಕೆಲಸದಿಂದ ತೆಗೆದಾಕ್ತೀನಿ. ಅಲ್ಲಿ ಯಾವ ರೀತಿ ಇತ್ತು ಒಳಗಡೆ ಪರಿಸ್ಥಿತಿ ಸರ್? ಒಳಗಡೆ ತುಂಬ ಪ್ರಾಬ್ಲಮ್ ಸರ್, ತುಂಬ ಕ್ರಿಟಿಕಲ್. ಏನಾದ್ರು ಒಂಚೂರು ಹೆಚ್ಚು ಕಡಿಮೆ ಆದರೆ ನಮ್ಮ ಪ್ರಾಣನೇ ಹೋಗುವಂಥ ಪರಿಸ್ಥಿತಿ ಇತ್ತು ಸರ್ ಒಳಗಡೆ. ಅಂಥದ್ರಲ್ಲೂ ನಾವು ಹೋಗಿ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಅಂದರೆ ಅದು ನಮ್ಮ ಒಂದು ಧೈರ್ಯದಿಂದ ನಾವು ಹೋಗಿ ಮಾಡಿದಷ್ಟೆ. ಆದ್ರೂ ಕೂಡ ನಮಗೆ ಪ್ರಾಣಾಪಾಯ ಆಗುತ್ತೆ ಅನ್ನೋದು ನಾವು ಲೆಕ್ಕಿಸ್ತಿಲ್ಲ ಅಂದರೆ ಏನೋ ಒಂದು ಒಂದು ನಮ್ಮ ಜೀವನಕ್ಕೆ ಆಧಾರ ಆಗಬೇಕಲ್ಲ, ಏನೋ ಒಂದು ಇದಾಗಬೇಕಲ್ಲ. ನಾವು ಹೋಗಿಲ್ಲ ಅಂದ್ರೆ ನಾಳೆ ದಿನ ಕೆಲಸ ಇರಲ್ವಲ್ಲ, ಕೆಲಸದಿಂದ ತೆಗೆದಾಕರೆ ನಾವು ಎಲ್ಲಿ ಹೋಗಿ ಕೆಲಸ ಮಾಡೋದು? ಬೆಲ್ಮೋತ್ ಅಂದರೆ ಬಹುಶಃ ಒಂದು ಡ್ಯಾಮ್ಗೆ ತಾಯಿಯ ಗರ್ಭಕೋಶ ಇದ್ದಾಗ ಅಲ್ವಾ, ಈಗ ಅದನ್ನೇ ಈ ಮಟ್ಟಕ್ಕೆ ದುರಸ್ತಿ ಮಾಡಿದರೆ, ಜೊತೆಗೆ ನೀವು ಕೂಡ ಭಾಗಿ ಅಲ್ಲಿ ಕಾಮಗಾರಿಯಲ್ಲಿ ಇದ್ದೀರಾ ಅಂದರೆ ನೀವೆಲ್ಲರೂ ಕೂಡ ಕನ್ನಡಿಗರಾಗಿ ಅದನ್ನು ಪ್ರತಿರೋಧ ಮಾಡಬೇಕಂತ ಏನು ಅನಿಸ್ಲಿಲ್ಲ ನಿಮಗೆ? ಪ್ರತಿರೋಧ ಮಾಡಬೇಕು ಅಂತಲೇ ಅನ್ನಿಸ್ತು ಸರ್ ಅದು. ಆದರೆ ಏನು ಮಾಡೋಕ್ಕಾಗಲ್ಲ ಸರ್, ನಾವು ಅಲ್ಲಿ ಒಂದು ಆ ಕಂಪ್ನಿಯಲ್ಲಿ ಒಳಗಡೆ ಕೆಲಸ ಮಾಡೋದ್ರಿಂದ ಅಲ್ಲಿ ಇರ್ತಕ್ಕಂಥ ಮೂಲ ಅಧಿಕಾರಿಗಳೆಲ್ಲ ತಮಿಳು ಅನ್ಸನೆ. ಆದರೆ ಅವ್ರು ಏನು ಹೇಳ್ತಾರೋ ಆ ಇನ್ಸ್ಟ್ರಕ್ಷನ್ ಮಾತ್ರ ನಾವು ಮಾಡಬೇಕು ಹೊರತು ನಾವು ಬೇರೆ ಥರ ನಾವು ಏನು ಮಾಡಲಿಕ್ಕಿಲ್ಲ. ಅಲ್ಲ ಅಂದರೆ ಇದರಿಂದ ರೈತರಿಗಂತೂ ಉಪಯೋಗ ಇಲ್ಲ, ತಮಿಳ್ನಾಡಿಗೆ ಮಾತ್ರ ಉಪಯೋಗ. ಹೌದು ಸರ್, ತಮಿಳ್ನಾಡಿಗೆ ಉಪಯೋಗ ಅಂತಂದರೆ ಇವಾಗ ನೀರು ಬಿಟ್ಟರೆ ಇನ್ನೆಲ್ಲೂ ಹೋಗೋಕ್ಕೆ ಸಾಧ್ಯವೇ ಇಲ್ಲ, ಅದು ತಮಿಳ್ನಾಡಿಗೆ ಹೋಗಲೇಬೇಕು ಅದು. ಅದ್ರ ಮುಖ ಅದಕ್ಕೂ ಅದು ಅದರಿಂದನೇ ನೀರು ಹೋಗ್ತಾನೆ ಇರುತ್ತೆ ತಮಿಳ್ನಾಡಿಗೆ ಯಾವಾಗಲೂ. ಅದರಿಂದ ರೈತರಿಗೆ ಏನೂ ಇದೆ ಉಪಯೋಗ ಅಂತೂ ಇಲ್ಲವೇ ಇಲ್ಲ ಅಲ್ಲಿ. ಬೆಲ್ಮೋದ್ ಕಾಮಗಾರಿಯಾಗಿ ಈಗಾಗಲೇ 1.5 ರಿಂದ 2 ವರ್ಷ ಆಗಿದೆ. ಅದು ಯಾವುದೇ ಟೈಮಲ್ಲಿ ಒಡೆದೋಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಒಂದು ವೇಳೆ ಕಬಿನಿ ಜಲಾಶಯ ಭರ್ತಿ ಆದರೆ ಖಂಡಿತವಾಗಿ ಕೂಡ ಈ ಬಾರಿ ಸುಮಾರು 4 ರಿಂದ 6 ತಾಲೂಕುಗಳು ಸಂಪೂರ್ಣವಾಗಿ ಸರ್ವನಾಶ ಆಗ್ತವೆ. ಸೊ ಇದಕ್ಕೆ ಈಗ ಇರುವಂತಹ ಎಚ್ಚರಿಕೆ ಅಂದರೆ ಸರ್ಕಾರ ಈಗಲೇ ಮಧ್ಯಪ್ರವೇಶ ಮಾಡಬೇಕು. ನಿಮಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನು ಗೊತ್ತಾ? ತಮಿಳುನಾಡಿಗೆ ಕಬಿನಿ ನೀರು ಹೋಗುತ್ತಿದ್ದದ್ದನ್ನ ಕಣ್ಣಾರೆ ಕಂಡು ಮೌನವಾಗಿದ್ದವರು ಇವರೇ. ನೋಡಿದ್ರ, ವಿದ್ಯುತ್ ಉತ್ಪಾದಿಸಲು ಕನ್ನಡಿಗರನ್ನೇ ಬಳಸಿಕೊಳ್ಳುವ ಈ ಕಂಪನಿಯ ತಮಿಳು ನೌಕರರು ಕನ್ನಡಿಗರ ಕೈಯಿಂದಲೇ ತಮಿಳುನಾಡಿಗೆ ನೀರನ್ನ ಹರಿಸುವ ವ್ಯವಸ್ಥಿತ ಪಿತೂರಿಯನ್ನ ಮಾಡಿದ್ದಾರೆ. ಇವ್ರೇನು ಮಾಡ್ತಾರೆ, ತಮಿಳು ಮೂಲದ ಅಧಿಕಾರಿಗಳು ನಮ್ಮಲ್ಲಿ ಏನು ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾರೆ, ಅವರು ಅಲ್ಲಿ ನೀರಾವರಿ ಇಲಾಖೆಗೆ ಸ್ವಲ್ಪ ಹಣದ ದುಡ್ಡನ್ನು ಕೊಟ್ಟು ಅವ್ರ ಹತ್ರ, ಇವ್ರೇನು ಮಾಡ್ತಾರೆ ನಮ್ಮ ಹತ್ರನೇ ಇನ್ನೊಂದು 150 ಕ್ಯೂಸೆಕ್ಸ್ ಅಥವಾ 200 ಕ್ಯೂಸೆಕ್ಸ್ನ ಬಿಡಿ ಅಂತಾರೆ. ಅವ್ರು ಏನು ಮಾಡ್ತಾರೆ, ಸರಿ ರಾತ್ರಿ ಅಥವಾ ಇನ್ನೂರನ್ನ ಯಾರು ಅಲ್ಲಿ ಅಳತೆ ಮಾಡೋಕ್ಕೆ ಹೋಗ್ತಾರೆ, ಎಲ್ಲಿ ಅಲ್ಲಿ ಯಾರು ಇಂಜಿನಿಯರ್ಸ್ಗಳು ಬರ್ತಾರೆ ಅಥವಾ ಯಾವ ರೈತ ಮುಖಂಡ ಬರ್ತಾನೆ ಅಂತ ಹೇಳಿ ಅವ್ರೇನು ಮಾಡ್ತಾರೆ, 500 ತಾನೇ ತಗೊಳ್ಳಿ ಅಂತ ಹೇಳ್ತಾರೆ. ಇವ್ರೇನು ಮಾಡ್ತಾರೆ, ಸ್ಟಾರ್ಟಿಂಗ್ 500 ಕ್ಯೂಸೆಕ್ಸ್ ಅಂತ ಮಾತ್ರ ತಗೊಳ್ತಾರೆ ಅಷ್ಟೇ, ಮೇಲಾಗಿ ಇವರು 600 ಕ್ಯೂಸೆಕ್ಸು 700 ಕ್ಯೂಸೆಕ್ಸು 800 1000 ತನಕನೂ ಬಿಟ್ಕೊಳ್ತಾರೆ. ನಾವು ಅದನ್ನು ಕೇಳೋಕ್ಕೆ ಹೋಗಲ್ಲ. ನಾವು ಯಾಕೆ ಕೇಳೋಕ್ಕೆ ಹೋಗಲ್ಲ ಅಂತಂದರೆ, ನಾವು ಅಲ್ಲಿ ಮೆಕ್ಯಾನಿಕಲ್ ಸೆಕ್ಷನಲ್ಲಿ ಇರ್ತೀವಿ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಅವ್ರಿಗೆ ಈಗ ನಾವು ಕೇಳೋಕ್ಕಾಗಲ್ಲ, ನಿಮಗೆ ಆದೇಶ ಬಂದಿದೆಯಾ ನೀರಾವರಿ ಇಲಾಖೆಯಿಂದ ಅಂತ ನಾವು ನಮ್ಮ ಅಧಿಕಾರಿಗಳನ್ನ ಕೇಳೋಕ್ಕಾಗಲ್ಲ. ನಿನಗೆ ಏನು ಕೆಲಸ, ನಾನು ಏನು ಹೇಳ್ತೀನಿ ಅದನ್ನ ನೀವು ಮಾಡುವ ಅಷ್ಟೇ ಅಂತ ಹೇಳ್ತಾರೆ. ಥೂ, ಎಂಥ ವ್ಯವಸ್ಥಿತ ಪಿತೂರಿ ನೋಡಿ! ಇದನ್ನ ಪ್ರಶ್ನೆ ಮಾಡುವ ನಿಜವಾದ ಕನ್ನಡಿಗರು ಕರ್ನಾಟಕಕ್ಕೆ ಬೇಕಾಗಿದ್ದಾರೆ. ಡೈರೆಕ್ಟರ್ ಬಂದ